ಹೇಳಿಕೆಗಳು ಟ್ವೀಟ್ಗಳ ಸಮರ ಇವತ್ತು ಬಿ ಜೆ ಪಿ ಅವರೊಂದು ಟ್ವೀಟ್ ಮಾಡೋದು ಭ್ರಷ್ಟ ಎ ಟಿ ಎಂ ಸರ್ಕಾರದ ಮತ್ತೊಂದು ಕರ್ಮಕಾಂಡ ಅಧಿಕಾರಿಗಳಿಂದಲೇ ಬಯಲು ಭ್ರಷ್ಟ ಎ ಟಿ ಎಂ ಸರ್ಕಾರದ ಮತ್ತೊಂದು ಕರ್ಮಕಾಂಡ ಅಧಿಕಾರಿಗಳಿಂದಲೇ ಬಯಲು ಸ್ವಾಮಿ ಸಿದ್ದರಾಮಯ್ಯನವರೇ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರ ರಾಜೀನಾಮೆ ಪಡೆಯಲು ರಾಹು ಕಾಲಕ್ಕಾಗಿ ಕಾಯುತ್ತಿದ್ದೀರಾ ರಾಹು ಅಂದರು ಕೋರ್ಸಲ್ಲಿದೆ ನೋಡಿ ಬಾಯಿ ಬಿಡಿ ಸ್ವಾಮಿ ಅಂತ ಈ ಕೋರ್ಟ್ಸ್ ಅಲ್ಲಿ ಹೇಳ ಜೆ ಡಿ ಎಸ್ನವ್ರು ಚೆನ್ನಾಗಿ ಚೆನ್ನಾಗಿ ಬಿಜೆಪಿಯವರು ಬರೋದಿಲ್ಲ ಆಯಿತು ಅಂತ ಬಿಜೆಪಿಯವರು ಟ್ವೀಟು ಅದಕ್ಕೆ ಸಿದ್ದರಾಮಯ್ಯನವರು ಒಂದು ಉತ್ತರ ಕೊಟ್ಟರು ಮಂಡ್ಯ ಜಿಲ್ಲೆಯ ಅಧಿಕಾರಿಗಳು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಎಂಬ ಅರ್ಥದಲ್ಲಿ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಪತ್ರ ನಕಲಿಯಾದುದು ಎಂದು ಬಯಲಾಗಿದೆ ಈ ಸ್ಟೇಟ್ಮೆಂಟ್ ಬಗ್ಗೆ ಐ ಹಾವ್ ಅಶನ್ ಇದು ನಕಲಿ ಅಂತ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ರು ಇದಾದ್ಮೇಲೆ ಇನ್ನು ತನಿಖೆ ಮಾಡ್ತೀವಿ ಅಂತ ಹೇಳಕ್ಕೆ ಹೋಗಬೇಡಿ ಅಂತ ನಕಲಿ ಆದದ್ದು ಎಂದು ಬಯಲಾಗಿದೆ ತೀರ್ಮಾನ ಆಯ್ತಲ್ಲಿ ಇದು ನಕಲಿ ಅಗೇನ್ ಯು ಹ್ಯಾವ್ ಫಿಕ್ಸ್ಡ್ ದಿ ಅಜೆಂಡಾ ಇನ್ಮೇಲೆ ತನಿಖೆ ಕೊಡ್ತೀವಿ ತನಿಖೆ ಕೊಡ್ತೀವಿ ಅಂದರೆ ಮುಖ್ಯಮಂತ್ರಿಗಳಿಗುಂತಲೂ ಜಾಣರಾ ಪೊಲೀಸ್ ಅಧಿಕಾರಿಗಳು ಅಂದರೆ ಮುಖ್ಯಮಂತ್ರಿಗಳೇ ನಕಲಿ ಅಂತ ಹೇಳಿದ್ಮೇಲೆ ಅವ್ರು ಅಸಲಿ ಅಂತ ಏನಾದ್ರು ಹೇಳಕ್ಕೆ ಸಾಧ್ಯನಾ ಈ ಪತ್ರದ ಅಥೆಂಟಿಸಿಟಿ ನಾನು ಪ್ರಶ್ನೆ ಮಾಡ್ತೀನಿ ಅದರ ಬಗ್ಗೆ ದೂಸರಾ ಮಾತಿಲ್ಲ ಈ ರೀತಿ ಆರಂಭದಲ್ಲಿ ಅವಸರಕ್ಕೆ ಬಿದ್ದು ಜಡ್ಜ್ಮೆಂಟ್ ಕೊಡೋದನ್ನು ಬಿಡಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಉಡುಪಿ ಕೇಸು ಅಲ್ಲೂ ಹಾಗೆ ಇದೊಂದು ಸಣ್ಣ ಘಟನೆ ಅಂದರು ಹೋಮ್ ಮಿನಿಸ್ಟ್ರು ಆಮೇಲೆ ಡಿ ವೈ ಎಸ್ ಪಿ ತನಿಖೆ ಅಂತೆ ಡಿ ವೈ ಎಸ್ ಪಿ ತನಿಖೆಯಲ್ಲಿ ದೊಡ್ಡ ಘಟನೆ ಅಂತ ಬರುತ್ತಾ ಇನ್ನೋದು ಆಡಳಿತ ಪಕ್ಷದ ಅಧಿಕೃತ ಟ್ವಿಟರ್ ಆ್ಯಂಡಲ್ ಹೇಳ್ತಿದ್ದು ಮಕ್ಕಳಾಟ ಅಂತ ದೊಡ್ಡವರಾಟ ಅಂತ ಏನಾರ ಡಿ ವೈ ಎಸ್ ಪಿ ಹೇಳೋಕ್ಕಾಗತ್ತಾ ಹಾಗೆ ಇದೆ ಈ ಕಥೆ ನಕಲಿ ಯಾವುದು ಎಂದು ಬಯಲಾಗಿದೆ ಅಂಥ ಅಧಿಕಾರಿಗಳು ಯಾರೂ ಜಿಲ್ಲೆಯಲ್ಲಿ ಇಲ್ಲ ಎಂದು ಮಂಡ್ಯದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಸ್ಪಷ್ಟಪಡಿಸಿದ್ದಾರೆ ಹೀಗಿದ್ದರೂ ಈ ಸಂಬಂಧ ಪರಿಶೀಲನೆ ನಡೆಸಿ ಅಗತ್ಯ ಕಂಡು ಬಂದಲ್ಲಿ ತನಿಖೆ ನಡೆಸುತ್ತೇವೆ ಬಿ ಜೆ ಪಿ ಕರ್ನಾಟಕದ ನಾಯಕರೇ ಇಂಥ ನಕಲಿ ಪತ್ರವನ್ನಿಟ್ಕೊಂಡು ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ನೀವೇ ಇದರ ಸೃಷ್ಟಿಕರ್ತರೋ ಅಥವಾ ನಿಮ್ಮ ಬ್ರದರೋ ಬ್ರದರ್ ಅಂಡರ್ ಕೋಟ್ಸು ಇದು ಯಾರಿಗೆ ಅಂದಿದ್ದು ನಿಮ್ಮ ಬ್ರದರು ಕರ್ನಾಟಕದ ಇಬ್ಬರು ದೊಡ್ಡ ನಾಯಕರು ಬ್ರದರ್ ಅಂದಿದ್ದು ವೈರಲ್ ಒಂದು ಕುಮಾರಸ್ವಾಮಿ ಅವರು ಮತ್ತು ಬ್ರದರ್ ಅಂತಾರೆ ಕುಮಾರಸ್ವಾಮಿ ಅವರಿಗೆ ಎಲ್ಲರೂ ಬ್ರದರ್ಸು ಮತ್ತೆ ಮತ್ತೆ ಬ್ರದರ್ ಅಂತಾರೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡುವಾಗ ದೇ ಆರ್ ಮೈ ಬ್ರದರ್ಸ್ ಅಂದಿದ್ದರು ಅವಾಗ ಈಗ ಯಾರ ಬಗ್ಗೆ ಯಾರು ಮಾತಾಡ್ತಿದ್ದಾರೆ ಅನ್ನೋದಕ್ಕೆ ಬ್ರದರ್ ಅನ್ನೋದರ ಅರ್ಥ ಬೇರೆ ಬೇರೆ ಆಗುತ್ತೆ ಅಂತ ಅಂತ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡೋದು ಅದಕ್ಕೆ ಕುಮಾರಸ್ವಾಮಿ ಅವರ ಟ್ವೀಟು ಕುಮಾರಸ್ವಾಮಿ ಅವ್ರದ್ದು ಸರಣಿ ಟ್ವೀಟ್ಗಳಿದ್ವು ಭಾಷೆ ಎಲ್ಲಿಂದ ಎಲ್ಗೋ ಹೋಯ್ತು ಏನೇನೋ ಆಯಿತು ಈ ಟ್ವೀಟ್ನಲ್ಲಿ ಏನಂತಾರೆ ಕುಮಾರಸ್ವಾಮಿ ಅವರು ಅಂದರೆ ಮಂತ್ರಿಗಳ ಮಾನಗೇಡಿ ಕೃತ್ಯಗಳನ್ನು ಸಮರ್ಥಿಸಿಕೊಳ್ಳುವ ಲಜ್ಜೆಗೇಡಿ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಒಕ್ಕರಿಸಿದ್ದಾರೆ ಸಚಿವರ ಸುಲಿಗೆಯನ್ನೇ ಸಿಗ್ಗಿಲ್ಲದೆ ಸಮರ್ಥ ಸಮರ್ಥನೆ ಮಾಡಿಕೊಳ್ಳುವ ಸಿದ್ಧ ಕಲೆ ಅಸಹ್ಯ ಮತ್ತು ವಾಕರಿಕೆ ತರಿಸುತ್ತಿದೆ ಹ್ಯಾಶ್ ಟ್ಯಾಗ್ ಟಿ ಟ್ಯಾಕ್ಸು ಹ್ಯಾಶ್ ಟ್ಯಾಗ್ ಇದೆ ಎಸ್ ಟಿ ಟ್ಯಾಕ್ಸು ಇನ್ನೊಂದು ಹ್ಯಾಶ್ ಟ್ಯಾಗು ಕ್ಯಾಶ್ ಫಾರ್ ಪೋಸ್ಟಿಂಗ್ ಅಂತ ನಕಲಿ ಪತ್ರ ಎಂದಾದರೆ ರಾಜ್ಯಪಾಲರ ಕಾರ್ಯಾಲಯ ನಕಲಿ ಪತ್ರದ ಮೇರೆಗೆ ಕ್ರಮ ಜರುಗಿಸಿ ಎಂದು ಶರ ಬರೆದಿದೆಯೇ ರಾಜ್ಯಪಾಲರ ಕಾರ್ಯಾಲಯ ತನಿಖೆ ಮಾಡೋದಿಲ್ಲ ಸರ್ ಅಸಲೀನಾ ನಕಲಿನ ಅಂತ ಬಂದಿರೋ ಪತ್ರ ಫಾರ್ವರ್ಡ್ ಮಾಡಿದ್ದಾರೆ ನಾನು ಹೇಳ್ತಾ ಇರೋದು ಇದನ್ನು ಅವರು ಇವರು ಹೇಳೋದು ಕ್ರಮ ಜರುಗಿಸಿ ಎಂದು ಶರ ಬರೆದಿದೆಯೇ ಸುಳ್ಳಿನ ಪತ್ರಕ್ಕೆ ಮಾನ್ಯ ರಾಜ್ಯಪಾಲರು ಸ್ಪಂದಿಸಿದ್ದಾರೆಯೇ ರಾಜಧರ್ಮದ ಪ್ರವಚನಕಾರರೇ ರಾಜಭವನದ ಪಾವಿತ್ರ್ಯವನ್ನು ಶಂಕಿಸುವುದು ತರವೇ ಸ್ವಯಂ ಘೋಷಿತ ನಕಲಿ ಸಂವಿಧಾನ ತಜ್ಞನಿಗೆ ಇದು ಭೂಷಣವಲ್ಲ ಎರಡನೇ ಟ್ವೀಟು ಕಂಡೋರ ಭುಜದ ಮೇಲೆ ಬಂದು ಕಿಟ್ಟು ಇನ್ನೊಬ್ಬರ ರಾಜಕೀಯ ಜೀವನ ಎತ್ತಿ ಬಿಡುವ ನಿಮ್ಮಂಥ ಎತ್ತುವಳಿ ಗಿರಾಕಿಗೆ ನಕಲಿ ಪತ್ರಗಳ ಸೃಷ್ಟಿ ಬೆಣ್ಣೆ ಕಡಿದಷ್ಟೇ ಸಲೀಸು ಮತ್ತೊಬ್ಬರ ಶ್ರಮದ ಬೆವರೇ ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೆ ಹವಿಸು ಅದನ್ನು ರೈಮಿಗೆ ಹೇಳಿದ್ದು ಪ್ರಾಸ ಬರಲಿ ಅಂತ ನಿಮ್ಮ ಸಚಿವರ ವಿರುದ್ಧ ನಿಮ್ಮ ಕಾಂಗ್ರೆಸ್ ಶಾಸಕರೇ ಬರೆದ ಪತ್ರವನ್ನೇ ನಕಲಿ ಎಂದು ಬಿಂಬಿಸಿದ ನಕಲಿ ರಾಮನ ಉಪ್ಪು ಹುಳಿ ಖಾರದ ಬಗ್ಗೆ ನನಗೆ ಗೊತ್ತಿಲ್ಲದ್ದೇನಲ್ಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಉಗಿದು ಉಪ್ಪಾಕಿದ ಮೇಲೆ ಆ ನಕಲಿ ಪತ್ರ ಅಸಲಿಯಾದ ಕಥೆಯ ಹಕೀಕತ್ತು ಏನಿರಬಹುದು ಸಿ ಎಂ ಸಾಹೇಬರೇ ಐದು ಟ್ವೀಟ್ಗಳ ಸರಣಿಯಲ್ಲಿ ನಾಲ್ಕನೇ ಟ್ವೀಟ್ ನಿಮ್ಮ ರಾಜಕೀಯ ಬದುಕಿ ಬದುಕಿಗೆ ಬ್ಲ್ಯಾಕ್ ಮೇಲೇ ಬಂಡವಾಳ ಗೃಹ ಸಚಿವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಅಪ್ಪಯ್ಯ ಮತ್ತು ಅತೀಂದ್ರನ ಆಟೋಪ ಇದು ಇದು ಕೋರ್ಟ್ಸಲ್ಲಿದೆ ಅಪ್ಪಯ್ಯ ಮತ್ತು ಅತೀಂದ್ರನ ಆಟೋಪ ಅಪ್ಪಯ್ಯ ಮತ್ತು ಅತೀಂದ್ರನ ಆಟಾಟೋಪ ಕಂಡು ಹೌಹಾರಿದವರು ಯಾರು ವರ್ಗಾವಣೆ ಪಟ್ಟಿಗೆ ಅಲ್ಲಿ ಬಿದ್ದ ಟಿಕ್ಕುಗಳ ಲೆಕ್ಕ ಹೇಳಬೇಕಾ ಟಿಕ್ ಟಿಕ್ ಸಿದ್ದರಾಮಯ್ಯ ಯಾರು ಡ್ರಾಫ್ಟ್ ಮಾಡಿ ಕೊಡ್ತಾರೋ ಈ ಟ್ವೀಟ್ಗಳನ್ನು ಏನು ಕಥೆನೋ ಕಥೆನೋಯಾ ಬಾ 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 ಅಪ್ಪಯ್ಯ ಮತ್ತು ಅತೀಂದ್ರನ ಆಟಾಟೋಪ ಕಂಡು ಹೂ ಹಾರಿದವರು ಯಾರು ವರ್ಗಾವಣೆ ಪಟ್ಟಿಗೆ ಅಲ್ಲಿ ಬಿದ್ದ ಟಿಕ್ಕುಗಳ ಲೆಕ್ಕ ಹೇಳಬೇಕಾ ಟಿಕ್ ಟಿಕ್ ಸಿದ್ದರಾಮಯ್ಯ ಅದಾದ ಮೇಲೆ ಸಿದ್ದರಾಮಯ್ಯನವ್ರದ್ದು ಒಂದು ಟ್ವೀಟು ಸನ್ಮಾನ್ಯ ಎಚ್ ಡಿ ಅವರೇ ಇತ್ತೀಚೆಗೆ ನೀವು ನನ್ನ ವಿರುದ್ಧ ಮಾಡುತ್ತಿರುವ ವೈಯಕ್ತಿಕ ಮಟ್ಟದ ಆರೋಪಗಳು ಮತ್ತು ಬಳಸುತ್ತಿರುವ ಭಾಷೆಯನ್ನು ಗಮನಿಸಿದರೆ ಚುನಾವಣಾ ಸೋಲಿನ ಆಘಾತದಿಂದಾಗಿ ನೀವು ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಂತೆ ಕಾಣುತ್ತಿದೆ ಶೀಘ್ರವಾಗಿ ಗುಣಮುಖರಾಗಿ ಎಂದಷ್ಟೇ ನಾನು ಹಾರೈಸಬಲ್ಲೆ ಇನ್ನು ನೀವು ಪ್ರಸ್ತಾಪಿಸಿರುವ ಶಾಸಕರ ಪತ್ರದ ನಕಲಿ ಅಸಲಿ ವಿಚಾರ ಶೀಘ್ರದಲ್ಲೇ ತನಿಖೆಯಿಂದ ಹೊರಬೀಳಲಿದೆ ಅಂತ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿದ್ರು ಇದು ಇಲ್ಲಿಗೆ ಇದು ಟ್ವೀಟ್ ವಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್